ಉದ್ದದ 3.5 ಡಯಾಮೀಟರ್ ಇರುವ ಎರಡು ಲೈನ್ ಪೈಪ್ಲೈನ್ ಮೂಲಕ ದಾಂಡೇಲಿಯಿಂದ ಉತ್ತರ ದಿಕ್ಕಿನಲ್ಲಿರುವ ಹಾಗೂ ಸಮುದ್ರ ಮಟ್ಟದಿಂದ 602.50 ಮೀಟರ್ ಎತ್ತರದಲ್ಲಿರುವ ಅಳ್ನಾವರದವರೆಗೂ ನೀರನ್ನು ಸಾಗಿಸಬಹುದು. ಸ್ಟೇಜ್ 2 ಲಿಫ್ಟಿಂಗ್. ಅಳ್ನಾವರ ಬಳಿ ಸ್ಟೇಜ್ 1 ಲಿಫ್ಟಿಂಗ್ ಮೂಲಕ ದೊರೆಯುವ ನೀರನ್ನು 2.1 ಡಯಾಮೀಟರ್ ಇರುವ ಒಂದು ಪೈಪ್ಲೈನ್ ಮೂಲಕ SH-34 ಹೆದ್ದಾರಿಯ ಬದಿಯಲ್ಲಿ ಅಳ್ನಾವರದಿಂದ 34 ಕಿಲೋಮೀಟರ್ ದೂರದಲ್ಲಿರುವ ಹಾಗೂ ಸಮುದ್ರ ಮಟ್ಟದಿಂದ 705 ಮೀಟರ್ ಎತ್ತರದಲ್ಲಿರುವ ಧಾರವಾಡ ಜಿಲ್ಲೆಯ ನರೇಂದ್ರ ಗ್ರಾಮದವರೆಗೆ ನೀರನ್ನು ಹರಿಸಬಹುದು. ಅಲ್ಲಿಂದ ಅವಶ್ಯವಿರುವ ಪ್ರದೇಶಗಳಿಗೆ ಕಾಲುವೆ ಮುಖಾಂತರ ನೀರು ಹರಿಸಬಹುದು. ಅಳ್ನಾವರ ಬಳಿಯೇ ಮತ್ತೊಂದು ಬದಿಯಿಂದ 2.95 ಡಯಾಮೀಟರ್ ಇರುವ ಎರಡು ಪೈಪ್ಲೈನ್ನಿಂದ ಉತ್ತರ ದಿಕ್ಕಿನಲ್ಲಿರುವ ರಸ್ತೆ ಬದಿಯಲ್ಲಿ ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗಳಿಗೆ ಹರಿಸಬಹುದು. ಒಂದು ಪೈಪ್ಲೈನ್ ಎಂಕೆ ಹುಬ್ಬಳ್ಳಿ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 4 ಬಳಿ ಮಲಪ್ರಭಾ ನದಿಗೆ ಸೇರಿಸಿದರೆ ಆ ನೀರು ಮುಂದೆ ನವಿಲುತೀರ್ಥ ಜಲಾಶಯದಲ್ಲಿ ಸಂಗ್ರಹವಾಗುತ್ತದೆ. ಇನ್ನೊಂದು ಪೈಪ್ಲೈನ್ ಮೂಲಕ ಅಳ್ನಾವರದಿಂದ 94 ಕಿಲೋಮೀಟರ್ ಅಂತರದಲ್ಲಿರುವ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯಕ್ಕೆ ನೀರು ಹರಿಸಬಹುದು. ಯೋಜನೆಯ ಅನುಷ್ಠಾನಕ್ಕೆ ಮೊದಲ ಹಂತದ ಲಿಫ್ಟಿಂಗ್ಗೆ 90 ಮೆಗಾವ್ಯಾಟ್ ಮತ್ತು ದ್ವಿತೀಯ ಹಂತದ ಲಿಫ್ಟಿಂಗ್ಗೆ 90 ಮೆಗಾವ್ಯಾಟ್ ಸೇರಿ 160 ಮೆಗಾವ್ಯಾಟ್ ವಿದ್ಯುತ್ ಅವಶ್ಯಕತೆ ಇರುತ್ತದೆ. 220 ಮೆಗಾವ್ಯಾಟ್ ಸಾಮರ್ಥ್ಯದ ಎರಡು ವಿದ್ಯುತ್ ಸರಬರಾಜು ಉಪಘಟಕವನ್ನು ಒಂದು ಸೂಪಾ ಬಳಿ ಹಾಗೂ ಮತ್ತೊಂದನ್ನು ಅಳ್ನಾವರದ ಬಳಿ ನಿರ್ಮಿಸಲಾಗುತ್ತದೆ. ಯೋಜನೆಯಲ್ಲಿ ಮೊದಲ ಹಂತದ ಲಿಫ್ಟಿಂಗ್ಗೆ ಅಳ್ನಾವರದವರೆಗೂ ಲಿಫ್ಟಿಂಗ್ಗಾಗಿ 11,500 HP ಸಾಮರ್ಥ್ಯದ 10 ವರ್ಕಿಂಗ್ ಹಾಗೂ 2 ಸ್ಟ್ಯಾಂಡ್ ಬೈ ಹಾಗೂ ದ್ವಿತೀಯ ಹಂತದಲ್ಲಿ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳಿಗೆ ಲಿಫ್ಟಿಂಗ್ಗಾಗಿ 7,800 HP ಸಾಮರ್ಥ್ಯದ 8 ವರ್ಕಿಂಗ್ ಮತ್ತು 2 ಸ್ಟ್ಯಾಂಡ್ ಬೈ ಮತ್ತು ನರೇಂದ್ರ ಗ್ರಾಮಕ್ಕೆ ಲಿಫ್ಟಿಂಗ್ಗಾಗಿ 4,500 HP ಸಾಮರ್ಥ್ಯದ 4 ವರ್ಕಿಂಗ್ ಮತ್ತು 1 ಸ್ಟ್ಯಾಂಡ್ ಬೈ ಪಂಪ್ಗಳನ್ನು ಅಳವಡಿಸಲಾಗುತ್ತದೆ. ಆ ಮೂಲಕ ವಾರ್ಷಿಕ ಘಟಪ್ರಭಾ ನದಿಗೆ 10 TMC ಹಾಗೂ ಮಲಪ್ರಭಾ ನದಿಗೆ 10 TMC ಮತ್ತು ಧಾರವಾಡದ ನರೇಂದ್ರ ಬಳಿ 5 TMC ನೀರು ಸೇರಿ ಒಟ್ಟು 25 TMC ಕಾಳಿ ನದಿಯ ನೀರನ್ನು ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಗದಗ ಜಿಲ್ಲೆಗಳ 500-600 ಕೆರೆಗಳನ್ನು ತುಂಬುವ ಮೂಲಕ ಅಂತರ್ಜಲ ಹೆಚ್ಚಿಸುವುದು ಹಾಗೂ ಸಮಗ್ರ ಕುಡಿಯುವ ನೀರಿಗಾಗಿ ಬಳಸಿಕೊಳ್ಳಬಹುದು. ಈ ಯೋಜನೆಯನ್ನು 5,400 ಕೋಟಿ ರೂಪಾಯಿಗಳಲ್ಲಿ 2 ವರ್ಷದಲ್ಲಿ ಪೂರ್ಣಗೊಳಿಸಬಹುದು. ಕಡಿಮೆ ಖರ್ಚು, ಸರ್ಕಾರಕ್ಕೆ ಹೆಚ್ಚಿನ ಹೊರೆ ಇಲ್ಲದೆ ಬರಡು ಭೂಮಿಗೆ ನೀರು ತರಬಹುದು. ಯಾವುದೇ ನೀರಾವರಿ ಯೋಜನೆಯನ್ನು ಸರ್ಕಾರ ಕೈಗೊಂಡಾಗ ಭೂಸ್ವಾಧೀನ, ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ, ಕಾಲುವೆ ನಿರ್ಮಾಣದಂತಹ ಕೆಲಸಗಳು ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆಯಾಗುತ್ತವೆ. ಆದರೆ ಇಲ್ಲಿ ಅಣೆಕಟ್ಟು ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿವೆ. ಕೇವಲ ಏತ ನೀರಾವರಿಗೆ ಸಂಬಂಧಿಸಿದ ಪೈಪ್ಲೈನ್ ನಿರ್ಮಾಣ ಹಾಗೂ ಪಂಪ್ ಹೌಸ್ ಮತ್ತು ಇನ್ನಿತರೆ ಕಾಮಗಾರಿಗಾಗಿ ಮಾತ್ರ ಸರ್ಕಾರ ಹಣ ವ್ಯಯಿಸಬೇಕು. ಹೀಗಾಗಿ ಸರ್ಕಾರಕ್ಕೆ ಹೆಚ್ಚಿನ ಹೊರೆಯಾಗುವುದಿಲ್ಲ. ದಕ್ಷಿಣ ಕರ್ನಾಟಕದಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಎತ್ತಿನಹೊಳೆ ಯೋಜನೆಯನ್ನು 12,912.36 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 24.01 TMC ನೀರನ್ನು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ 7 ಜಿಲ್ಲೆಗಳ ಕುಡಿಯುವ ನೀರು ಹಾಗೂ ಕೆರೆ ತುಂಬುವ ಉದ್ದೇಶದಿಂದ ಈಗಾಗಲೇ ಜಾರಿಗೊಳಿಸಲಾಗಿದೆ. ಇದಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಅಮೃತಧಾರೆ, ಕಾಳಿ, ಮಲಪ್ರಭಾ, ಘಟಪ್ರಭಾ ನದಿ ಜೋಡಣೆ ಯೋಜನೆ ಲಾಭದಾಯಕವಾಗಿದೆ. ಕೇವಲ 5,400 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ 25 TMC ನೀರನ್ನು 2 ನದಿ ಪಾತ್ರಗಳಿಗೆ ಹರಿಸಬಹುದು. ರಾಷ್ಟೀಯ ನದಿ ಜೋಡಣೆ ಯೋಜನೆಯಲ್ಲಿ ಗುಜರಾತ್ನಲ್ಲಿ ಕೇನ್ ಬೆತ್ಸಾ ನದಿ ಜೋಡಣೆ, ಆಂಧ್ರಪ್ರದೇಶದ ಪಟ್ಟೆಸೀಮಾ, ತೆಲಂಗಾಣದಲ್ಲಿ
ಕಾಲೇಶ್ವರ ಲಿಫ್ಟ್ ಇರಿಗೇಷನ್ ಪ್ರಾಜೆಕ್ಟ್, ಗುಜರಾತ್ನಲ್ಲಿ ಸುಜಲಾಂ ಸುಫಲಾಂ ಯೋಜನೆ, ಮಧ್ಯಪ್ರದೇಶದಲ್ಲಿ ನರ್ಮದಾ ಕ್ಷಿಪ್ರ ನದಿ ಜೋಡಣೆ ಯೋಜನೆಗಳು ಅನುಷ್ಠಾನಗೊಂಡಿವೆ. ಹಾಗೂ ರಾಜ್ಯದಲ್ಲಿ ಈಗಾಗಲೇ ಎತ್ತಿನಹೊಳೆ ಯೋಜನೆ ಜಾರಿಯಲ್ಲಿದ್ದು ರಾಷ್ಟೀಯ ಹಸಿರು ನ್ಯಾಯಾಧೀಕರಣ ಎನ್ಜಿಟಿ ಒಪ್ಪಿಗೆ ಕೂಡ ಸಿಕ್ಕಿದೆ. ಇದೇ ಮಾದರಿಯಲ್ಲಿ ಸಂಪದ್ಭರಿತವಾದ ಒಂದು ನದಿ ನೀರನ್ನು ಕೊರತೆ ಇರುವ ನದಿ ಪಾತ್ರಗಳಿಗೆ ಹರಿಸುವ ಮಹತ್ವಾಕಾಂಕ್ಷೆಯ ಯೋಜನೆ ಇದಾಗಿದೆ. ಈ ಯೋಜನೆಯಿಂದ ಪರಿಸರಕ್ಕೆ ಯಾವುದೇ ಹಾನಿಯಿಲ್ಲ, ಪರಿಸರದ ಮೇಲೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಉಂಟಾಗದಂತೆ ರಸ್ತೆಯ ಇಕ್ಕೆಲಗಳಲ್ಲಿ ಪೈಪ್ಲೈನ್ ಮುಖಾಂತರ ನೀರು ಹರಿಸಲಾಗುತ್ತದೆ. ಅಲ್ಲದೆ 2009 ಅರಣ್ಯ ಕಾಯ್ದೆ ತಿದ್ದುಪಡಿಯ ಅನ್ವಯ ಕುಡಿಯುವ ನೀರು ಹಾಗೂ ಕೆರೆ ತುಂಬಲು ಯೋಜನೆ ಅನುಷ್ಠಾನಗೊಳಿಸುವಾಗ ಅರಣ್ಯ ಕಾಯ್ದೆ, ವನ್ಯಜೀವಿ ಕಾಯ್ದೆ, ಜೀವ ವೈವಿಧ್ಯ ಕಾಯ್ದೆಯ ವ್ಯಾಪ್ತಿಗೆ ಬರುವುದಿಲ್ಲ. ಈ ಕಾಯ್ದೆಯ ಅಡಿಯಲ್ಲಿ ಹೆಚ್ಚಿನ ವಿಚಾರಣೆ ಮಾಡದೆ ಅನುಮತಿ ನೀಡಬೇಕು ಎಂದು ಉಲ್ಲೇಖಿಸಿರುವುದನ್ನು ಇಲ್ಲಿ ಗಮನಿಸಬಹುದು. ಕಾಳಿ ನದಿ ಕಣಿವೆಯಲ್ಲಿ ಚಾಲ್ತಿಯಲ್ಲಿರುವ ಯಾವುದೇ ವಿದ್ಯುತ್ ಯೋಜನೆಗೆ ಇದರಿಂದ ಅಪಾಯವಿಲ್ಲ. ನದಿ ಪಾತ್ರದಲ್ಲಿ ದೊರೆಯುವ ಒಟ್ಟು ನೀರಿನಲ್ಲಿಯ 10% ನೀರನ್ನು ಮಾತ್ರ ಈ ಯೋಜನೆಯಲ್ಲಿ ಬಳಸಿಕೊಳ್ಳುವುದರಿಂದ ಚಾಲ್ತಿಯಲ್ಲಿರುವ ಜಲವಿದ್ಯುತ್ ಯೋಜನೆಗಳು ಸ್ಥಗಿತಗೊಳ್ಳುವ ಅಪಾಯವಿಲ್ಲ. ಸಮುದ್ರದ ಜಲಚರಗಳ ಹಾಗೂ ಲವಣಾಂಶದ ಕುರಿತು ಭಯ ಪಡುವ ಅಗತ್ಯವಿಲ್ಲ. ಕೇವಲ ಕಾಳಿ ನದಿ ನೀರಿನಿಂದ ಮಾತ್ರ ಸಮುದ್ರದ ಲವಣಾಂಶ ಪ್ರಮಾಣದಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವ ನದಿಗಳ ಮೂಲಕ ದೊರೆಯುವ ವಾರ್ಷಿಕ 3600 ಟಿಎಂಸಿ ನೀರಿನಲ್ಲಿ ಕೇವಲ 1600 ಟಿಎಂಸಿ ಮಾತ್ರ ಬಳಕೆ ಮಾಡಿಕೊಂಡು 2000 ಟಿಎಂಸಿ ನೀರು ಸಮುದ್ರಕ್ಕೆ ಸೇರುವುದರಿಂದ ಈ 25 ಟಿಎಂಸಿ ನೀರಿನಿಂದ ಸಮುದ್ರ